ಹಾಡುಗಳು ಪ್ರತಿ ಹಾಡು ಬಹಳ ಬಹಳ ಚೆನ್ನಾಗಿವೆ. ಅದನ್ನೇ ಇಷ್ಟು ನೋಡ್ತಾ ಇದ್ವಿ, ಮಜಾ ಮಾಡ್ತಾ ಇದ್ವಿ, ಖುಷಿ ಪಡ್ತಾ ಇದ್ವಿ. ಇಂತಹ ಮ್ಯಾಜಿಕಲ್ ಹಾಡುಗಳನ್ನ ಕೊಟ್ಟಂತಹ ಸಂಗೀತ ನಿರ್ದೇಶಕರು ಅರ್ಜುನ್ ಚನ್ನಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸರ್, ಒಂದು ಕಡೆ ಸಿನಿಮಾಗಳೆಲ್ಲ ನಗಿಸೋದು, ಅಳಿಸೋದು, ಕುಣಿಸೋದು, ಅಷ್ಟೇ ಶಕ್ತಿ, ಅಷ್ಟೇ ತಾಕತ್ತು ನಿಮ್ಮ ಹಾಡುಗಳಿಗೂ ಇರುತ್ತೆ. ನಿಮ್ಮ ಪ್ರತಿ ಸಿನಿಮಾದ ಹಾಡುಗಳನ್ನ ನೋಡ್ತಾ ಹೋದ್ರೆ ಡಾನ್ಸು ಮಾಡಿಸುತ್ತೆ, ಅಳಿಸುತ್ತೆ, ಪ್ರೀತಿ ಹುಟ್ಟಿಸುತ್ತೆ. ಸೊ ಈ ಸಿನಿಮಾದಲ್ಲಿ ಬಹಳ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ ಇರುವಂತಹ ಹಾಡುಗಳಿದೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯ ನೆನೆಸ್ಕೊಂತ ಅಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಶಿವಣ್ಣನ್ಗೆ, ಉಪೇಂದ್ರ ಸರ್ಗೆ, ಗಣೇಶ್ ಸರ್ಗೆ, ರಮೇಶ್ ಸರ್ಗೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಒಂದು ಮೇಡಮ್, ನಾನು ಎಲ್ಲ ವೇದಿಕೆಯಲ್ಲಿ ಒಂದೇ ಮಾತು ಹೇಳಿದ್ರು, ಗಾಳಿಪಟ ಟೂ ಅಂತಂದರೆ ದಿಸ್ ವುಡ್ ಬಿ ಒನ್ ಸಿನಿಮಾ ವಿಚ್ ಐ ವಾಂಟ್ ಟು ರಿವಿಸಿಟ್ ಅಗೇನ್ ಆ್ಯಂಡ್ ಅಗೇನ್. ಎಷ್ಟೇ ವಯಸ್ಸಾಗಿದ್ರೂ ನಾನು ಈ ಸಿನಿಮಾ ಮತ್ತೆ ಮತ್ತೆ ನೋಡ್ತಾ ಇರ್ತೇನೆ, ಯಾಕಂದರೆ ಅಷ್ಟು ಮನಸ್ಸಿಗೆ ಹತ್ತಿರ ಆಗಿರೋ ಸಿನಿಮಾ. ತುಂಬ ಈ 2-3 ವರ್ಷದಲ್ಲಿ ಜೀವನ ಏನೇನೋ ಏನೇನೋ ಆಗಿ ಹಂತ ಹಂತವಾಗಿ ಜನ ಆ ನಗುಗಳಲ್ಲಿ ಕಳ್ಕೊಂಡ್ಬಿಟ್ಟಿಲ್ಲ, ಅದು ಕಂಪ್ಲೀಟಾಗಿ ಗಾಳಿ ಬದಲಾದ್ರೆ ಮತ್ತೆ ಫುಲ್ ಹೊಟ್ಟೆ ತುಂಬ ನಗ್ತಾರೆ, ಜೀವನನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಸೊ ಇದರಲ್ಲಿ ಮ್ಯೂಸಿಕ್ ಮಾಡೋದಕ್ಕೆ ಅವಕಾಶ ಕೊಟ್ಟಂಥ ರಮೇಶ್ ರೆಡ್ಡಿ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಆ್ಯಂಡ್ ಯೋಗರಾಜ್ ಸರಿ ಕೂಡ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈ ಹಾಡಿನ ಸದ್ದು ನಮ್ಮೆಲ್ರಿಗೂ ಗೊತ್ತೇ ಇದೆ, ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅರ್ಜುನ್ ಚನ್ನಿ ಅವರು ಒಂದು ಕಡೆ, ಇನ್ನು ಐ ಥಿಂಕ್ ಶಿವಣ್ಣ ಅವ್ರು ಕೂಡ ಈ ಮಾತನ್ನ ಒಪ್ಕೋತಾರೆ. ಅವರು ಒಂಥರ ಪಂಚ್ ಮಾಸ್ಟರ್ ಇದ್ದಂಗೆ, ಡೈಲಾಗ್ಗಳು ಒಳ್ಳೊಳ್ಳೆ ಪಂಚ್ಗಳು ಹೊಡಿತಾರೆ. ಸೊ ಸ್ನೇಹದ ಬಗ್ಗೆ ನಿಮ್ಮ ಪಂಚ್ ಲೈನ್ ಏನು ಸರ್? ಶ್ರೀಕಾರ ಹೇಳಕ್ಕೆ ಸಾಧ್ಯ ಇಲ್ಲ, ಬಟ್ ಅನುನಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ಸರ್ ತಾವು ಕೂಡ ಸದ್ಯಕ್ಕೆ, ಇಷ್ಟೇ ಅನು ಇರೋದು ಮೇಡಮ್. ಅಲ್ಲ ಮೇಡಮ್, ಆಗ್ಲೇ ನೀವು ಎಲ್ಲರಿಗೂ ಕೇಳ್ತಾ ಇದ್ವಿ, ಏನ ಪ್ರೀತಿ ಮುಖ್ಯನಾ? ಅದು ಕೇಳಿ, ಮೇಡಮ್ ಪ್ರೀತಿ ಕೈ ಕೊಟ್ಟು ಹೋದಾಗ ಸ್ನೇಹನೇ ಮೇಡಮ್ ಕೈ ಹಿಡಿಯೋದು, ಎಣ್ಣೆ ಹೊಡಿಯಕ್ಕೆ, ಪೆಗ್ಗೊಡಿಯೋದಕ್ಕೆ ಒಂದು ಬೇಕಲ್ಲ ಮೇಡಮ್. ಪಂಚ್ ಮಾಸ್ಟರ್ ಹೊರಗೆ ಬಂದ್ರು, ಲವ್ ಮಾಸ್ಟರ್, ಸ್ನೇಹದ ಮಾಸ್ಟರ್ ಎಲ್ಲರೂ ಕಾಣಿಸ್ಕೊಂಡ್ರು ಸರ್. ಬಟ್ ಈ ಸಿನಿಮಾದ ಹಾಡುಗಳಲ್ಲಿ ಒಂದು ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಸೊ ಹೀಗೆ ಹಾಡುಗಳು ಗಗನವನ್ನ ತಲುಪ್ತಾ ಇರಲಿ ಅನ್ನೋ ಆಶಯ. ಥ್ಯಾಂಕ್ ಯು.